ನಾವು ಕೆಲಸ ಮಾಡುತ್ತಿರುವಾಗ ಅಥವಾ ಪ್ರಯಾಣಿಸುವಾಗ ಅಥವಾ ಸಮೂಹದಲ್ಲಿರುವಾಗ ಇತರರೊಂದಿಗೆ ಸಂಪರ್ಕದಲ್ಲಿರುವಾಗ ಮಾಸ್ಕ್ ಧರಿಸಲೇಬೇಕಾದ ಪರಿಸ್ಥಿತಿಯಲ್ಲಿ ನಾವು ಬದುಕುತ್ತಿದ್ದೇವೆ. ಈ ಅನಿಮೇಷನ್ಗಳಲ್ಲಿ ನಾವು ಮಾಸ್ಕ್ ಧರಿಸುವುದನ್ನು ನೀವು ನೋಡದಿದ್ದರೂ ಕೋವಿಡ್ 19 ತಡೆಗಟ್ಟುವ ಕ್ರಮಗಳ ಭಾಗವಾಗಿ ಮಾಸ್ಕ್ ಬಳಕೆಯನ್ನು ನಾವು ಬಲವಾಗಿ ಶಿಫಾರಸು ಮಾಡುತ್ತೇವೆ. ಅಪ್ಪ, ಹೋಮ್‌ವರ್ಕ್ ಅಲ್ಲಿ ಈ ಪ್ರಶ್ನೆ ತುಂಬಾ ಕಷ್ಟ ಇದೆ. ನಂಗ್ ಸ್ವಲ್ಪ ಸಹಾಯ ಮಾಡ್ತೀರಾ? ನಾನು ಬೇಗ ಅಂಗಡಿಗೆ ಹೋಗ್ಬೇಕು. ಸಹಾಯಕ್ಕೆ ನಿಮ್ಮ ಅಮ್ಮನ ಕೇಳಿದ್ರೆ ಒಳ್ಳೇದು. ಸುರೇಶ್, ನಾನು ತಿಂಡಿ ಮಾಡ್ಬೇಕು. ನೀವ್ ಸ್ವಲ್ಪ ಆಶಾನ ನೋಡ್ಕೋತೀರಾ? ಇಲ್ಲ ಅಂದ್ರೆ ನನಗ್ ತಿಂಡಿ ಮಾಡೋದಕ್ಕೆ ಸಹಾಯ ಮಾಡಿ. ನಾನು ಆಶಾಕ್ ಸಹಾಯ ಮಾಡ್ತೀನಿ. ನಾನು ಬಿಜಿ ಇದ್ದೀನಿ, ಅಂಗಡಿಗೆ ಇವತ್ತು ಬೇಗ ಹೋಗ್ಬೇಕು. ಆಶಾ, ನಿನ್ ಸ್ಕೂಲ್ ಬುಕ್ಸ್ ತಗೊಂಡ್ ಬರ್ತೀಯಾ? ಸುರೇಶ್, ನಾನು ಕೆಲ್ಸಕ್ ಹೋಗ್ಬೇಕು. ಕೆಲ್ಸ ಮಾಡ್ತಾ ಇರೋದು ನೀವ್ ಒಬ್ರೇ ಏನಲ್ಲ, ಮತ್ತೆ ಇತ್ತೀಚೆಗೆ ಮನೆಯಲ್ಲೂ ಕೂಡ ತುಂಬಾ ಕೆಲ್ಸ ಇದೆ. ನಾನಿಲ್ಲಿ ಏನ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಕಾಣೋದೇ ಇಲ್ಲ. ನೀವ್ ಮಾಡೋದು ನಾನು ನೋಡ್ತಾ ಇದ್ದೀನಿ, ಆದ್ರೆ ನನಗೆ ನಿಜವಾಗ್ಲೂ ಸಹಾಯ ಬೇಕು. ನಾನೀಗ ಇದ್ರ ಬಗ್ಗೆ ಮಾತಾಡಕ್ಕಾಗಲ್ಲ, ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು. ನಾವು ತಾಳ್ಮೆ ಕಳ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಜಗಳ ಮಾಡದೇ ಇರೋದು ಒಳ್ಳೇದು. ಇಬ್ರು ಸಮಾಧಾನ ಆದ್ಮೇಲೆ ನಾನಿವತ್ತು ಅವ್ರ ಜೊತೆ ಚರ್ಚಿಸ್ಬೇಕು. ಇವತ್ತಿನ ದಿನ ಹೇಗಿತ್ತು? ನಾನ್ ಹೇಳಿದ್ ಕೇಳಿಸ್ತಾ? ಸಾರಿ, ನಾನು ಕೆಲಸದ ಬಗ್ಗೆ ಏನೋ ಯೋಚನೆ ಮಾಡ್ತಿದ್ದೆ. ಏನ್ ಹೇಳ್ತಿದ್ದೆ? ಸುರೇಶ್, ನಾವಿವತ್ ಬೆಳಗ್ಗೆ ವಾದ ಮಾಡಿದ್ರ ಬಗ್ಗೆ ನಾನ್ ಚರ್ಚಿಸ್ಬೇಕು. ಸರಿ, ಚರ್ಚೆ ಮಾಡೋಣ. ಇತ್ತೀಚೆಗೆ ನಾನ್ ತುಂಬಾ ಸವಾಲ್ಗಳನ್ನ ಎದುರಿಸ್ತಾ ಇದ್ದೀನಿ. ನಾವು ಒಂದು ಕುಟುಂಬ, ನನಗೆ ನಿಮ್ ಸಹಾಯ ಬೇಕು. ಆದ್ರೆ ನೀನೇನೆ ಯಾವಾಗ್ಲೂ ತಿಂಡಿ ಮಾಡೋದು, ಮತ್ತೆ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೊಳ್ಳೋದು ಅಲ್ವಾ? ಹೌದು, ಆದ್ರೆ ಇತ್ತೀಚೆಗೆ ನನಗ್ ತುಂಬಾ ಆಯಾಸ ಆಗ್ತಿದೆ. ಮತ್ತೆ ಮನೆ ಕೆಲ್ಸಗಳನ್ನ ನಾವಿಬ್ರು ಸೇರಿ ಹಂಚ್ಕೊಂಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನೀವು ಆಶಾಗೆ ರೆಡಿ ಆಗೋಕೆ ಮತ್ತೆ ಹೋಮ್ವರ್ಕ್ಗೆ ಸಹಾಯ ಮಾಡ್ತೀರಾ? ನಾನು ತಿಂಡಿ ಕೆಲ್ಸ ಮಾಡ್ಕೋತೀನಿ. ಅವಾಗ ಎಲ್ಲಾ ಕೆಲ್ಸ ಸಲೀಸಾಗಿ ನಡೆಯುತ್ತೆ. ಇಬ್ರು ಕೆಲ್ಸಕ್ಕೆ ಟೈಮಿಗ್ ಸರಿಯಾಗಿ ಹೋಗ್ಬಹುದು. ಹಾಗಾದ್ರೆ ನಾನು ರೇಡಿಯೋನಲ್ಲಿ ನ್ಯೂಸ್ ಕೇಳೋದನ್ನ ಬಿಡಬೇಕಾಗತ್ತೆ. ಬೆಳಿಗ್ಗೆ ನನಗೆ ಟೈಮ್ ಇರಲ್ಲ ಅನ್ಸುತ್ತೆ. ನನ್ ಜೊತೆಗೆ 30 ನಿಮಿಷ ಮುಂಚೆ ನೀವು ಬೆಳಗ್ಗೆ ಎದ್ರೆ ನಾವಿದನ್ನ ನಿಭಾಯಿಸಬಹುದು ಅನ್ಸುತ್ತೆ. ಏನ್ ಹೇಳ್ತೀರಾ? ಸರಿ, ಇದು ಕೂಡ ಒಳ್ಳೆ ಉಪಾಯನೇ. ಹೀಗ್ ಮಾಡೋದ್ರಿಂದ ನಾನ್ ಸ್ವಲ್ಪ ಮನೆ ಕೆಲಸ ಕೂಡ ಮಾಡಬಹುದು, ಮತ್ತೆ ರೇಡಿಯೋ ಕೂಡ ಕೇಳ್ಬೋದು. ನನ್ ಕೈಲ್ ಆಗತ್ತೆ ಅನ್ಸುತ್ತೆ. ಕೇಳಿ ಖುಷಿ ಆಯ್ತು. ಒಪ್ಪಂದ ಏನಂದ್ರೆ, ನಾನ್ ತಿಂಡಿ ಮಾಡ್ತೀನಿ, ನೀವ್ ಆಶಾನ ರೆಡಿ ಮಾಡೋದಕ್ ಸಹಾಯ ಮಾಡ್ತೀರಾ. ಸರಿ, ಹಾಗೆ ಮಾಡೋಣ. ಬೆಳಗ್ಗೆ ಮತ್ತೆ ಸಂಜೆಗೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಇದು ದಿನದ ಟೈಮ್ ಮಾತ್ರ ಅಲ್ಲ. ಬೆಳಗ್ಗೆ ನಾನು ಹತಾಶೆಯಿಂದ ಪ್ರತಿಕ್ರಿಯಿಸ್ತಿದ್ದೆ, ಮತ್ತೆ ಸುರೇಶ್ನ ದೂಷಿಸ್ತಿದ್ದೆ, ಅದಕ್ಕೆ ಅವರು ವಾದ ಮಾಡಿದ್ರು. ಆದ್ರೆ ಸಂಜೆ ನಾನು ನಾನ್ ಮಾತಾಡೋ ರೀತಿ ಬದಲಾಯಿಸ್ಕೊಂಡೆ, ಮತ್ತೆ ಬೇರೆ ಸಂವಹನ ಸಲಹೆಗಳನ್ನ ಬಳಸ್ದೆ. ಸಂಜೆ ಸುರೇಶ್ಗೆ ನನ್ ಮಾತು ಅರ್ಥ ಆಗಿದ್ದನ್ನ ನೀವ್ ಗಮನಿಸಿದ್ರ, ನಾನು ಯಾಕ್ ಹೀಗಾಡ್ತೀನಿ ಅಂತ ಸಮಾಧಾನವಾಗಿ ವಿವರಿಸ್ದೆ, ಮತ್ತೆ ತುಂಬಾನೇ ಶಾಂತ ರೀತಿಯಲ್ಲಿ ಮಾತಾಡಿಸ್ದೆ. ಸುರೇಶ್ ಜೊತೆ ಬೆಳಗ್ಗೆ ಮತ್ತೆ ಸಂಜೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಂಡ ರೀತಿಯಲ್ಲಿ ವ್ಯತ್ಯಾಸನ ನೀವು ಗಮನಿಸಿದೀರಾ ಅನ್ಕೊಂಡಿದೀನಿ. ನಾವ್ ಏನ್ ಕಲ್ತ್ವಿ ಅನ್ನೋದ್ರ ಸಾರಾಂಶ, ಎಚ್ಚರದಿಂದ ಮತ್ತು ಗಮನದಿಂದ ಕೇಳ್ಬೇಕು. ದೃಢವಾದ, ಸ್ಪಷ್ಟವಾದ ಮತ್ತು ಆರೋಪಿಸದ ಧ್ವನಿಯಲ್ಲಿ ಮಾತಾಡಬೇಕು. ಆಪಾದಿತ ವಿಧಾನವಿಲ್ಲದೆ ನಿಮ್ಮ ಮನಸ್ಸಿನ ಮಾತನ್ನ ವ್ಯಕ್ತಪಡಿಸಬೇಕು. ನಿಮ್ಮ ತಪ್ಪುಗಳನ್ನ ನೀವೇ ಒಪ್ಕೋಬೇಕು. ಕಣ್ಣಿನ ಸಂಪರ್ಕ ನೇರವಾಗಿರ್ಲಿ, ಸಕಾರಾತ್ಮಕವಾಗಿರಿ, ಸರಿಯಾದ ಬಾಡಿ ಲ್ಯಾಂಗ್ವೇಜ್ ಬಳಸಿ. ಪ್ರತಿಕ್ರಿಯೆ ಮತ್ತು ಪರಿಹಾರಗಳನ್ನ ನೀಡುವಾಗ ಸ್ಪಷ್ಟೀಕರಣ ಮತ್ತು ಸಾರಾಂಶ ನೀಡಿದ್ರೆ ಪ್ರತಿಯೊಬ್ಬರು ಪರಿಹಾರನ ಅರ್ಥ ಮಾಡ್ಕೋತಾರೆ. ಚರ್ಚಿಸೋಕೆ ಸರಿಯಾದ ಸಮಯವನ್ನ ಆಯ್ಕೆ ಮಾಡ್ಕೊಳ್ಳಿ. ವ್ಯಕ್ತಿ ಅವಸರದಲ್ಲಿದ್ದಾರಾ ಅಥವಾ ಸಮಯ ಮತ್ತು ಶಕ್ತಿಯನ್ನು ಹೊಂದಿದ್ದಾರಾ, ನಿಮ್ಮೊಂದಿಗೆ ಮಾತನಾಡಲು ಶಾಂತ ಸ್ಥಿತಿಯಲ್ಲಿದ್ದಾರಾ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಚರ್ಚಿಸಿ.